ಸೆಕ್ಸ್ ಬಾಬಾಗಳು ಕರ್ನಾಟಕದಲ್ಲಿ ಎಷ್ಟು ಉಚ್ಚ ನ್ಯಾಯಾಲಯ ಹಾನರಬಲ್ ಅಪೆಕ್ಸ್ ಕೋರ್ಟ್ ವರೆಗೂ ಹೋಗಿದಾರೋ ಆ ಬಾಬಾಗಳ ಪೈಕಿ ಮಾತಾಡೋದಕ್ಕೆ ಬಂದಿದ್ದೀವಿ ನಾವು ಸರಿ ಸೆಕೆಂಡ್ ನಾವು ಎರಡು ಮೂರು ಕೇಸ್ ಹಾಕಿದೀವಿ ಆ ಕೇಸ್ ಅಲ್ಲಿ ಕ್ರಿಮಿನಲ್ ಆರೋಪ ಜಾಗನಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಮಾನ್ಯ ನೀರಾನಿ ಅವರು ಇದ್ದಾರೆ ಯಾವತ್ತೂ ನಮಗೆ ಕೋರ್ಟ್ ಒಳಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ ಇವರು ಈಗವರೆಗೂ ನಮ್ಮ ಕೋರ್ಟ್ ರೆಕಾರ್ಡ್ ತೆಗಿ ನೋಡ್ತೆ ಅಲ್ಲ ಆಬ್ಸೆಂಟ್ ಅಲ್ಲ ಆಬ್ಸೆಂಟ್ ಈ ರೀತಿ ಮಾಡಿ ಈ ರೀತಿ ಮಾಡ್ಕೊಂಡು ಯಾದೋ ಒಂದು ದೊಡ್ಡ ಸಂಸ್ಥಾನ ಭಾಜಪಾ ಸಂಸ್ಥಾನ ಒಂದು ಯಾದೋ ಒಂದು ಮ್ಯಾಟ್ರಿಕ್ಕೆ ನಮ್ಮ ಮಾನ್ಯ ಯಡಿಯೂರಪ್ಪಾಜಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪಾಜಿಗೆ ಸಿ ಎಂ ಬೇಡ ಅಂತ ಹೇಳಿದ್ದಾರೆ ಅದು ಬೇಡ ಅಂತ ಹೇಳಿರೋದು ಈ ಕೇಸಲ್ಲಿ ಸುಪ್ರೀಂ ಕೋರ್ಟಲ್ಲಿನೂ ನಮ್ಗೆ ಅರೆಸ್ಟ್ ಮಾಡೋದು ಬೇಡ ಅರೆಸ್ಟ್ ಮಾಡಬೇಡ್ರಿ ಬೇಕಂತ ಏನನ್ನ ಮಾಡ್ರಿ ಅಂತ ಹೇಳೋದಕ್ಕೋಸ್ಕರ ಈ ರೀತಿ ಇಲ್ಲಿ ಈ ಎರಡು ಕೇಸಲ್ಲಿನೂ ಇವರು ಬಂದು ಇಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ಅದು ನೋಡಿ ಅವರು ಹೆಡ್ ಕ್ವಾರ್ಟರ್ಸು ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಅವರು ಬಿಡಪ್ಪ ಜಾಗ ಅಂತ ಹೇಳಿದ್ದಾರೆ ಸೊ ಬಿ ಜೆ ಪಿ ನಮ್ಮ ಪ್ರೆಸಿಡೆಂಟ್ ಆಫ್ ಬಿ ಜೆ ಪಿ ಇಂಡಿಯಾ ಆ್ಯಂಡ್ ಪ್ರೈಮ್ ಮಿನಿಸ್ಟರು ನಮ್ಮ ಕನ್ನಡಿಗರಿಗೂ ಇದು ಇಲ್ಲ ಕನ್ನಡಿಗರಿಗೆ ಏನಂತೆ ಅವ್ರು ಏನು ನಂಬಿದಾರೋ ಏನು ಮಾಡಿದಾರೋ ಅವ್ರಿಗೊಂದು ಸೆಕ್ಯೂರಿಟಿ ಬೇಕಿಲ್ಲಿ ಆ ರೀತಿಯಲ್ಲಿ ಯಾವತ್ತೂ ಬಿ ಜೆ ಪಿ ಯಡಿಯೂರಪ್ಪಾಜಿ ಅವ್ರು ಬರ್ತಾರೋ ಕೆಳಗಡೆ ಬೇರೆಯವರು ಆ ರೀತಿಯಲ್ಲಿ ಇರೋರು ಆ ರೀತಿಯಲ್ಲಿ ಸೆಕ್ಸ್ ರಾಕೆಟಲ್ಲಿ ಇರೋರು ಕರಪ್ಷನ್ನಲ್ಲಿ ಇರೋರು ಇಷ್ಟೇ ಆರ್ಡರ್ ತಗೊಂಡು ನಮ್ಗೆ ಅರೆಸ್ಟ್ ಮಾಡಬೇಡ್ರಿ ಅಂತ ಹೇಳಿರೋದು ಅದನ್ನಲ್ಲಿ ಡಿಸೈಡ್ ಆಗಿಲ್ಲ ನಮ್ಗೆ ಅರೆಸ್ಟ್ ಮಾಡಬೇಡ್ರಿ ನನ್ನಿಂತ ಸಿ ಡಿ ಬಿಡುಗಡೆ ಮಾಡಬೇಡ್ರಿ ಸಿ ಡಿ ಬಿಡಬೇಡ್ರಿ ಅಂತ ಸಿ ಡಿನಲ್ಲಿ ಏನುಂಟು ನಾವೆಲ್ಲ ನೀವು ನಾನು ಕರೆಸಿದ್ದೀವಿ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ ತಾವೆಲ್ಲ ನಮ್ಗೆ ಹೇಳಬೇಕು ಆ ಸಿ ಡಿನಲ್ಲಿ ಏನುಂಟು ಯಾರ್ಯಾರ್ದು ಸಿ ಡಿ ಉಂಟು ಈಗ ಜೈಲಲ್ಲಿ ಯಾರೋ ಒಂದು ಇನ್ನೊಬ್ಬರು ಸಿ ಡಿ ಆ ಜೂನಿಯರ್ ಬಾಬಾ ಇದ್ದಾನೆ ಆ ಜೂನಿಯರ್ ಬಾಬಾಗೂ ಈಗ ಹಾಗೆ ಆಗ್ಬೋದು ಅಂತ ಹೇಳೋದು ಮುಖ್ಯಮಂತ್ರಿಗೂ ಏನು ಸಂಬಂಧ ಉಂಟು ನಾ ಹೇಳ್ತಾ ಇದ್ದೆ ಯುವರಾಜ್ಗೆ ಯುವರಾಜ್ಗೂ ಈಗ ಯಾರ್ಯಾರು ಆಗ್ತಾರೋ ಮುಖ್ಯಮಂತ್ರಿಗಳು ಐದು ಜನ ಆರು ಜನ ಆಗಲಿ ಒಬ್ಬರು ಮುಖ್ಯಮಂತ್ರಿ ಆಗಲಿ ನಾಲ್ಕು ಜನ ಉಪಮುಖ್ಯಮಂತ್ರಿಗಳಾಗಲಿ ಡಿ ಸಿ ಎಂ ನನಗೇನು ತೊಂದರೆ ಇಲ್ಲ ಆ ಸಿ ಡಿ ಬಾಬಾಗೆ ಅವ್ರಿಗೇನು ಸಂಬಂಧ ಉಂಟು ಯಾರು ಅವ್ರ ಜೊತೆಯಲ್ಲಿ ಫ್ರೆಂಡ್ಶಿಪ್ ಇದ್ದಾರೆ ಯಾರು ಸೆಕೆಂಡ್ ಮ್ಯಾಟರ್ ಸೆಕೆಂಡ್ ಬಂದು ಈಗ ನನಗೆ ಬೇಕೇ ಇರೋದು ತಮ್ಮ ಥರ ಸ್ಯಾಲರಿ ಜನ ನಮ್ಮ ಥರ ಅವರ ಏನು ಸಾಲ ತೆಗಿ ಬದುಕೋ ಜನ ಇಲ್ಲ ಫಾರ್ಮರ್ಸು ಸಾವಿರ ಫಾರ್ಮರ್ಸ್ಗೆ ಊಟ ಇಲ್ಲ ಯಾವತ್ತೂ ಅವ್ರ ದಾರಿನಲ್ಲಿ ಯಾವತ್ತೂ ಅವ್ರು ಸಾಯ್ತಾರೆ ಅವ್ರು ಸಾಯ್ದಕ್ಕೆ ಕಾರಣ ಏನು ಬ್ಯಾಂಗ್ಳೂರು ದೇವನಹಳ್ಳಿ ಬೊಮ್ಮನಹಳ್ಳಿ ಇಲ್ಲ ಕಾರಣ ಅಲ್ಲ ನಾರ್ತ್ ಕರ್ನಾಟಕ ನಾರ್ತ್ ಕರ್ನಾಟಕನಲ್ಲಿ ಅವ್ರು ಸಾಯ್ತಾ ಇದ್ದಾರೆ ನಾರ್ತ್ ಕರ್ನಾಟಕನಲ್ಲಿ ಅವ್ರು ಸಾಯ್ದಕ್ಕೆ ಅವರೇ ಬಂದು ಮುಖ್ಯಮಂತ್ರಿ ಆಗೋದಕ್ಕೆ ಅವರೇ ಬಂದು ಅಲ್ಲ ಮಿನಿಸ್ಟ್ರಿ ಇಲ್ಲಿ ಆಗೋದಕ್ಕೆ ಕಾರಣ ಈ ಫಾರ್ಮರ್ಸು ಈ ಫಾರ್ಮರ್ಸ್ ಹೆಸರಲ್ಲಿ ಆ ವಿಜಯ ಸೌಧಾರ್ ಸರ್ಕಾರಿ ಬ್ಯಾಂಕ್ ಶ್ರೀ ವಿಜಯ ಸರ್ಕಾರಿ ಸೌಧಾರಿ ಬ್ಯಾಂಕ್ ಅಂತ ನಮ್ಮ ಮಾನ್ಯ ಮಂತ್ರಿ ಯಾವತ್ತು ಆಗಿದ್ರು ಆವತ್ತು ನಿಮ್ಗೆ ಕರೆಸಿದ್ದೀವಿ ನಾವು ಕರೆಸಿ ಅವರು ಬೇಡ ಹೇಳ್ರಿ ನಾವು ಹೇಳ್ತೀವಿ ಕೇಳಿದ್ದಿಲ್ಲ ತಾವು ಹೇಳ್ರಿ ಎಲ್ಲ ಮೀಡಿಯಾ ಮುಖಾಂತ ಹೇಳ್ರಿ ಜನಗಳಿಗೆ ಕೇಳ್ರಿ ಸರ್ಕಾರ ಕೇಳ್ರಿ ಅಂತ ಅವರು ಆಗಿ ಈ ಥರ ಒಬ್ಬರು ಸಹಕಾರಿ ಬ್ಯಾಂಕ್ದು ಏನಂತೆ ಕೋಆಪರೇಟಿವ್ ಬ್ಯಾಂಕಲ್ಲಿ ಯಾರೂ ಕ್ಯಾಶ್ ಹಣ ಆಗ್ಬೋದು ಕ್ಯಾಶ್ ಹಣ 10,000 10 ಲಕ್ಷ 20 ಲಕ್ಷ ಬಟ್ ಅದು ಬ್ಯಾಂಕು ಇಲ್ಲ ಶ್ರೀ ವಿಜಯ ಸೌಧಾರ್ ಸಹಕಾರಿ ಕ್ರೆಡಿಟ್ ಸಹಕಾರಿ ಲಿಮಿಟೆಡ್ ಅದು ಅದನ್ನಲ್ಲಿ ಕ್ಯಾಶ್ ಡಿಪಾಸಿಟ್ ಹಾಕ್ಕೊಳ್ಳೋದು ಈಗ ನನ್ನ ದುಡ್ಡು ಆ ಫಾರ್ಮರ್ಸ್ ದುಡ್ಡು ಕ್ಯಾಶ್ ಹಣ ಬ್ರೈಬ್ ದುಡ್ಡು ಮಾಡಿ ಹಂಡ್ರೆಡ್ಸ್ ಆಫ್ ಕ್ರೋರ್ಸ್ ಕ್ಯಾಶ್ ಡಿಪಾಸಿಟ್ ಮಾಡಿದ್ದಾರೆ ಆ ಕ್ಯಾಶ್ ಡಿಪಾಸಿಟು 2033ಕ್ಕೆ ಎಲೆಕ್ಷನ್ಗೋಸ್ಕರ ಮಾಡ್ತೀವಿ ಅಂತ ಎಲ್ಲರಿಗೂ ಅವ್ರು ಹೇಳಿದ್ದಾರೆ ಸರಿ ಅದನ್ನಲ್ಲಿ ಡೈರೆಕ್ಟರ್ಸು ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಯಾರು ಸಹದಾರ ಬ್ಯಾಂಕಲ್ಲಿ ಇವರ್ ಫ್ಯಾಮಿಲಿ ಎಮ್ ಆರ್ ಎನ್ ಗ್ರೂಪ್ ಅವರು ಅವರು ಮ್ಯಾನೇಜ್ ಇರ್ತೆ ಅದನ್ನಲ್ಲಿ MRN ಶುಗರ್ ಕಾಲಿನಿಂದ ಹಣಕಾಸು ಹೋಗೋದು ಆ ಹಣಕಾಸು ಎಲ್ಲಿನಿಂದ ಬರೋದು ಅಂತೆ ನಾಬಾರ್ಡ್ ಬ್ಯಾಂಕ್ನಿಂದ ಸಾವಿರ ಫಾರ್ಮರ್ಸ್ ಹೆಸರಲ್ಲಿ ಹಣಕಾಸು ತಕ್ಕೊಳ್ತಾರೆ ಲೋನ್ ದಟ್ ಈಸ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೆಸರಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಬೆಳಗಾವಿ ಬ್ರಾಂಚ್ನಿಂದ ಸಾಪೂರ್ ಬ್ರಾಂಚ್ನಿಂದ ಹಣಕಾಸು ತೆಗಿದ್ದಾರೆ ನೂರು ಕೋಟಿ ತೆಗಿದ್ದಾರೆ ಅವರು ತಕ್ಕೊಂಡು ಹೋಗಿ ಅವ್ರ ಶುಗರ್ ಕೇನ್ಗೋ ಬೆಳೆಯೋಕೆ ಆಗಬೇಕು ಅವಸ್ಥೆಗೂ ಆಗಬೇಕು ಇಲ್ಲ ತಂದು ಎಲ್ಲರೂ ಇಲ್ಲಿ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದ್ದಾರೆ ಹಣಕಾಸು ಎಂಟೈರ್ ಮನಿ ಅವ್ರ ಯಾತಿಗಂತ ಇವ್ರಿಗೆ ಗೊತ್ತೇ ಇಲ್ಲ ಯಾರ್ಯಾರಿಗೂ ಹಣಕಾಸು ಬಂದಿರೋದಂತ ಯಾರ್ಯಾರಿಗೂ ಲೋನ್ ಬಂದಿರೋದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ನಾವು ಒಬ್ಬರೇ ಹೇಳಿದ್ದಕ್ಕೆ ಅದು ಸಾಕ್ಷಿ ಕರ್ನಾಟಕನಲ್ಲಿ
ಯಾತಿಗೆಂತ ನಂದೇ ಫೋರ್ಜರಿ ಮಾಡಿದ್ದು ನನ್ನ ಕೇಸೇ ಫೋರ್ಜರಿ ಮಾಡಿದ್ದು ಅದು ಅವರದೇ ಪೊಲೀಸ್ ಚಾರ್ಜ್ ಶೀಟ್ ಹಾಕಿರೋದು ಅವರದೇ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೇಳಿರೋದು ನಿಮ್ಮ ಮೇಲೆ ಕತೆ ಆಗಲಿ ಏನೇನು ಆಗೋದು ಆಗಲಿ ಅಂತ ಆ ಥರ ಒಬ್ಬರು ಆಲಂ ಪಾಷಾ ಜೊತೆನಲ್ಲಿ ಏನು ಫೋರ್ಜರಿ ಮಾಡಿದ್ರು ಅದೇ ಫೋರ್ಜರಿ ರಿಕಾರ್ಡು ಸಾವಿರ ಸಾವಿರ ಫಾರ್ಮರ್ಸ್ ಹೆಸರಲ್ಲಿ ಮಾಡಿದ್ದಾರೆ ಅವ್ರಿಗೆ ಏನು ಬರಬೇಕು ಫೋರ್ಜರಿ ಅಂತ ಏನು ಅವರು ನೀವೆಲ್ಲ ಫಾರ್ಮರ್ಸೇ ಇಲ್ಲ ನಿಮ್ಮ ಕಾರ್ಡ್ ಕೊಡೋದು ನಿಮ್ಮ ಆಧಾರ್ ಕಾರ್ಡ್ ಕೊಡೋದು ಹಣ ಕಾಸು ತಗೊಂಡು ತಂದು ಹಾಕಿದ್ದಾರೆ ಇಲ್ಲಿ ಹಾಕಿದ್ದಾರೆ ಈಗ ಒಂದು ಮಿನಿಸ್ಟರ್ ಆಗಿದ್ದು ಇನ್ನೊಬ್ಬರು ಸಿ ಎಂ ಆಗಿದ್ದರು ಅವ್ರು ಇರ್ತಾರೋ ಹೋಗ್ತಾರೋ ಅದು ಬೇರೆ ಇನ್ನೊಬ್ಬರು ನಮ್ಮ ಮಾನ್ಯ ಬಿ ಯಡಿಯೂರಪ್ಪ ಅವರು ಅವ್ರು ನನ್ನ ಕೋರ್ಟ್ ಒಳಗಡೆ ಬೇಡಿದ್ದಕ್ಕೆ ಮೂರು ತಿಂಗಳಿನಿಂದ ಬಿಡ್ತಾ ಇಲ್ಲ ಅವರು ಕೋರ್ಟ್ ಹಿಯರಿಂಗ್ ಅಟೆಂಡ್ ಮಾಡ್ತಾ ಇಲ್ಲ ಏನಂತೆ ಅವ್ರ ಕಡೆ ಎಸ್ ಪಿ ಡಿ ಜಿ ಡಿ ಐ ಜಿ ಕಮಿಷನರ್ ಆಫ್ ಪೊಲೀಸ್ ಎಲ್ಲರೂ ಕೂಡಿ ಇರ್ತಾರೆ ಪ್ರೋಟೋಕಾಲ್ನಿಂದ ಬರ್ತಾರೆ ಇವರು ಈಗ ಯಾವ ಪ್ರೋಟೋಕಾಲ್ನಿಂದ ಅವ್ರ ಆರೋಪ ತಾನಲ್ಲಿ ಇದ್ದು ಕೋರ್ಟ್ಗೆ ಯಾವ ಥರ ಮಾಡ್ತಾರೆ ನಾವು ಏನನ್ನ ಮಾಡಲಿ ಏನನ್ನ ಹೇಳಲಿ ಅರೆಸ್ಟ್ ಮಾಡೋರು ಯಾರು ಅರೆಸ್ಟ್ ಮಾಡೋರು ಪೊಲೀಸು ಪೊಲೀಸ್ ಅರೆಸ್ಟ್ ಮಾಡಿಲ್ಲ ಅಂತೆ ಅಲ್ಲಾರು ಅವ್ರು ಸಿನೇಗಿದ್ರು ಊಟ ಮಾಡೋರು ಅವ್ರು ಎಲ್ಲರೂ ಯುವರಾಜ್ತಾರ ಅವರು ಜೈಲಲ್ಲಿ ಇರೋ ಯುವರಾಜ್ತಾರ ಅವರು ಅರೆಸ್ಟ್ ಅವ್ರ ಡ್ಯೂಟಿ ಮಾಡ್ತಾ ಅವ್ರ ಮಾನ್ಯ ಅವರೇ ರೆಸ್ಪೆಕ್ಟೆಡ್ ಜನ ಅವ್ರಿಗೆ ಡ್ಯೂಟಿ ಮಾಡೋದಕ್ಕೆ ಬಿಟ್ಟಿಲ್ಲ ಅಂತ ಇವರು ಸರಿ ಯಾತಿಗೆ ಬಿಡೋದಿಲ್ಲ ಯಾತಿಗೆ ಬಿಡೋದಿಲ್ಲ ಅಂತ ಇವತ್ತು ಡಿ ಜಿ ನಿಂತ ಐ ಜಿ ನಿಂತ ಪೊಲೀಸ್ ನಿಂತ ಯಾರನ್ನ ಆಗಲಿ ಅವ್ರ ಕೂಡ ಅವ್ರ ಮನೆಯಲ್ಲಿ ಇರ್ಬೋದು ಇರಬೇಕು ಅದೇ ನ್ಯಾಯ ಅದೇ ಕಾನ್ಸ್ಟಿಟ್ಯೂಷನಲ್ ಪವರ್ಸು ಆ ಥರ ಇದ್ದು ನನ್ನ ಹೋರಾಟ ಇಕನು ಈ ಫಾರ್ಮರ್ಸ್ ಸಾಯ್ತಾ ಇದ್ದಾರೆ ಅವ್ರಿಗೂ ಯಾರು ಯಾರು ಏನು ಕೊಡೋವರು ಏನು ಸಾವಿರ ಕೋಟಿ ನನ್ನ ಆರೋಪ 8,000 ಕೋಟಿವರೆಗೂ ಹಣಕಾಸು ಬ್ರೈಬ್ಡ್ ಮನಿ ತಕ್ಕೊಂಡು ಹೋಗಿ ಅವರು ಕ್ಯಾಶ್ ಡಿಪಾಸಿಟಲ್ಲಿ ಮಾಡ್ತಾರೆ ಆ ಬ್ರೈಬ್ ಮನಿ ಬೇರೆಯವ್ರಿಗೂ ತೋರಿಸ್ತಾರೆ ಆಮೇಲೆ ಇವರು ಹಾನರಬಲ್ ಮಿನಿಸ್ಟರ್ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಹಾನರಬಲ್ ಮಿನಿಸ್ಟರ್ ಆಫ್ ಹೋಮ್ಸ್ ಅವ್ರ ಮಗಾಕನೂ ಇವ್ರಿಗೇನು ಸಂಬಂಧ ಹಾನರಬಲ್ ಮಿನಿಸ್ಟರ್ ಹೋದು ಒಬ್ಬರು ಹೋಮ್ಸ್ ಇರ್ಬೋದು ಯಾರು ಅವ್ರ ಮಗಾಕನೂ ಇವರ್ ಇಂಡಸ್ಟ್ರಿಗೂ ಏನು ಸಂಬಂಧ ಸೆಕೆಂಡ್ ನೆಕ್ಸ್ಟ್ ನೀರಾಣಿ ಶುಗರ್ಸ್ ಲಿಮಿಟೆಡ್ 15 ಕಿಲೋಮೀಟರ್ ಒಳಗಡೆ ಇರಬೇಕಂತ ಅದು ಯಾವುದು 15 ಕಿಲೋಮೀಟ್ರಿಗೆ ಒಳಗಡೆ ಎಲ್ಲ ಅದಕ್ಕೆ ಮೇಲೆ ಇರ್ತಾನೆ ಡಿಸ್ಟ್ಯಾನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರು ಸರ್ಟಿಫಿಕೇಟ್ ಕೊಟ್ಟಿಲ್ಲ ಐ ಎಮ್ ಅಂತ ಉಂಟು ಅದು ಐ ಎಮ್ ಮೇಲೆ ಅಪ್ರೂವಲ್ ಇಲ್ಲ 2,000 ಕೋಟಿ ಹಣಕಾಸು ಲೋನ್ ತಗೊಂಡಿದ್ದಾರೆ ಪಬ್ಲಿಕ್ ಮನಿ ಏನಾಗಬೇಕು ಅವ್ರ ಜೊತೆನಲ್ಲಿ ಯಾವ ಥರ ಹೋಮ್ ಮಿನಿಸ್ಟರ್ ಮಗ ಇರೋದು ಹೋಮ್ ಮಿನಿಸ್ಟರ್ ಮಗ ಅದು ರಾಂಗಾ ಯಾವ ಕಂಪನಿ ರೆಕಾರ್ಡ್ಸಲ್ಲಿ ಇಲ್ವೇ ಎಲ್ಲಿನೂ ಇಲ್ವೇ ಅದು ಈಗ ಯಾವ ಥರ ಹೇಳ್ತಾರೆ ಈಗ ಸೋಷಿಯಲ್ ಮೀಡಿಯಾ ತಾವು ಎಲ್ಲರೂ ಇದ್ದೀರಿ ಅವರೆಲ್ಲ ಜಾಗನಲ್ಲಿ ನೋಡ್ತೀವಿ ಹೋಮ್ ಮಿನಿಸ್ಟರ್ ಮಗ ನನಗೆ ಪಾರ್ಟ್ನರ್ ಯಾವ ಹೋಮ್ ಮಿನಿಸ್ಟರ್ ಮಗ ಹೂ ಇಸ್ ದಟ್ ಹೋಮ್ ಮಿನಿಸ್ಟರ್ ಎಲ್ಲಿನಿಂದ 2,000 ಕೋಟಿ ಲೋನ್ ಬಂದಿರೋದು ನೆಕ್ಸ್ಟ್ ಅವರು ಒಂದು ಬಿಸ್ನೆಸ್ ಮ್ಯಾನ್ ಒಂದು ದೊಡ್ಡ ಅರಬ್ಪತಿ ಇರ್ಬೋದು ಇರಲಿ ಬಿಲಿಯನರ್ ಅದಾನಿ ಅಂಬಾನಿ ಆಗೇ ಥರ ಆಗಲಿ ಇವ್ರಿಗೆ ಇಲ್ಲಿ ಏನು ಕೆಲಸ ಕರ್ನಾಟಕನಲ್ಲಿ ಏನು ಕೆಲಸ ಬೆಳಗಾವಿ ಬಾಗಲಕೋಟ್ ಮುಧೋಲ್ ಜನಕ್ಕೆ ಕಷ್ಟ ಕೊಟ್ಟು ಅಲ್ಲಿ ಏನು ಮಾಡ್ತಾರೋ ಯಾರು ಗೊತ್ತಾಗಿ ಇಲ್ಲಿ ಯಾತಿಗೆ ಬರ್ತಾರೆ ಇಲ್ಲಿ ಕರ್ನಾಟಕ ಅವರು ಯಾರು ಕನ್ನಡಿಗರು ಯಾರು ಇಲ್ಲಿ ಬರ್ತಾರೆ ಬೆಳಗಾವಿ ಓಟು ಬೆಳಗಾವಿ ಇಷ್ಟಂತು ಅದು ತಕ್ಕೊಂಡು ಇಲ್ಲಿ ಬರ್ತಾರೆ ಇಲ್ಲಿ ಇರೋವರಲ್ಲ ಯಾರು ಸಾಯಿಲ್ಲ ಬೆಂಗಳೂರು ಮೈಸೂರು ಇಲ್ಲಿ ಇರೋವ್ರ ಈ ಪಾಪ ಯಾರು ಸಾಯೋದಿಲ್ಲ ಸಾಯ ಅಂತ ಕ್ರೈಮ್ ಅಂತ ಗೊತ್ತು ಅವ್ರಿಗೆ ಅದು ಬಿಟ್ಟು ಅವ್ರು ಸಾಯ್ತಾ ಇದ್ದಾರೆ ನೆಕ್ಸ್ಟ್ ಅವರು ನೀರಾಣಿ ಶುಗರ್ಸಲ್ಲಿ ಬಾಯ್ಲರ್ ಬಸ್ಟ್ ಆಗಿ ಬಾಯ್ಲರ್ ಬಸ್ಟ್ ಆಗಿ 4 ಜನ ಸತ್ತೆ ಅದು ಯಾರ್ದು ಡ್ಯೂಟಿ ಪೊಲೀಸ್ ಅವರು ಇವ್ರಿಗೆ ಅರೆಸ್ಟ್ ಯಾತಿಗೆ ಮಾಡಿಲ್ಲ ಅವ್ರ ತಮ್ಮ ಡೈರೆಕ್ಟರ್ ಯಾತಿಗೆ ಅರೆಸ್ಟ್ ಮಾಡಿಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಗೆ ಯಾತಿಗೆ ಅರೆಸ್ಟ್ ಮಾಡಿಲ್ಲ ಈ ಥರ ಎಲ್ಲನ ಬಿಟ್ಟಿದ್ದೀರಾ ನೀವು ಈ ಥರ ಗೌರ್ಮೆಂಟ್ ಈ ಥರ ರಾಜ್ಯ ಈ ಥರ ಕರ್ನಾಟಕಕ್ಕೆ ಈ ಥರ ಮುಖ್ಯಮಂತ್ರಿಗಳು ಬೇಕಾ ಬರಬೇಕಾ ಹೋಮ್ ಮಿನಿಸ್ಟರ್ ಜೊತೆನಲ್ಲಿ ಹೋಮ್ ಮಿನಿಸ್ಟರ್ ಮಗಾಕೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ನನಗೆಲ್ಲ ಭಯ ಬಿಟ್ಟು ನಾವು ಇದು ಬರ್ತೀವಿ ಅಂತ ನಮಗೆ ಅರೆಸ್ಟ್ ಮಾಡಿ ನಾ ಜೈಲಲ್ಲಿ ಹಾಕ್ತೀವಿ ಅಂತ ಹಾಕಿ ಅವ್ರ ಫ್ರೆಂಡ್ ಜೈಲಲ್ಲಿ ಇರ್ತೆ ಅದು ಏನು ಹೆಲ್ಪ್ ಬೇಕಂತ ಮಾಡ್ತಾರೆ ನಮಗೆಲ್ಲ ಏನು ಮಾಡ್ಬೋದು ಅವರು ಅದಕ್ಕೋಸ್ಕರ ನಾವೇನಂತ ಒಂದು ಬಿಸ್ನೆಸ್ ಮ್ಯಾನ್ ಇವರು ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಈಸ್ ಎ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಅವರು ಸಿ ಬಿ ಐಕೋ ಬೇರೆ ಟಾಪ್ ಮೋಸ್ಟ್ ಕೋರ್ಟ್ಸ್ಗೆ ಅದು ಮಾಡಬೇಕು ಕೋರ್ಟ್ಸ್ಗೂ ಮಾಡ್ತೆ ಇವರು ಅಲ್ಲಿ ನಿಂತ ಒಂದು ನ್ಯಾಯ ತಕ್ಕೋಬೋದು ಅದು ಒಂದು 2 ದಿವಸ ಆಗ್ಬೋದು 2 ತಿಂಗಳು ಆಗ್ಬೋದು ಆಮೇಲೆ ಅವರು ಮಿನಿಸ್ಟರ್ ಆಫ್ ಮೈನ್ಸ್ ಕರ್ನಾಟಕ ಮಂತ್ರಿಗೆ ಇರಬೇಕು ಆಮೇಲೆ ಏನಾಗ್ತಾರೋ
ಈ ಮಕ್ಕಳು ಕರ್ನಾಟಕ ಮಕ್ಕಳು ಮಾಡಬೇಕು ಅವರಿಗೆ ಸಿಎಂ ಪಿಎಂ ಅನ್ ಎಂಎಲ್ಎ ಇವರು ಯಾರು ಮಾಡೇವರು ಇವರಿಗೆ ಈ ಜನಗಳಿಗೆ ಏನು ಈಗ 2023 ಉಂಟು 24 ಉಂಟು ಮಾಡೇವರಿಗೆ ಏನು ಭಯ ಇಲ್ಲವೋ ಇವರಿಗೆ ಮಾಡೇವರಿಗೆ ಭಯ ಇಲ್ಲವೋ ಇವರು ಮಾಡ್ತಾರೆ 23 ಅಲ್ಲಿ ಯಾರು ಮಾಡ್ತಾರೆ 24 ಅಲ್ಲಿ ಯಾರು ಮಾಡೇವರು ಅವರು ನೋಡಿ ಭಯ ಬಿಳ್ತಾ ಇದ್ದಾರೆ ಅವರ ಕೈನಲ್ಲಿ ಎಷ್ಟು ಶಕ್ತಿ ಉಂಟು ಆ ಶಕ್ತಿ ಉಪಯೋಗ ಮಾಡ್ತಾರೆ ಅವರು 23 ಕ್ಕೆ ಈ ಜನ ಸರಿ ಜನಗಳು ಅವರಿಗೆ ಮಾಡ್ತಾರೆ ಮಾಡ್ಲಿ ಈ ಜನಗಳಿಗೋಸ್ಕರ ತಮ್ಮ ಮಾಧ್ಯಮ ಮುಖಾನ ಅಂತ ಹೇಳಬೇಕು ಜನಗಳಿಗೆ ಅರ್ಥ ಆಗಬೇಕು ಇದು ಜನಗಳಿಗೆ ಈ ರೀತಿ ಈ ಜನ ಒಂದು ಕ್ಯಾಮೆರಾ ಒಂದು ಫೋನ್ ಒಂದು ಪೆನ್ ಆ ತರ ಒಂದು 50 ಲಕ್ಷ ಸಿಡಿಗೆ ಬರ್ತೆ ಸಿಡಿಗಳು ಬರ್ತೆ 2022 ಎಂಡು 73 ಅಲ್ಲಿ ಏನು ಮಾಡ್ತೀರಿ ಸಿಡಿಗಳು ಇಪ್ಪೊಂದು 50 ಲಕ್ಷ ಸಿಡಿಗಳು ಬರ್ತೆ ಏನು ಮಾಡ್ತೀರಿ ಆ ಸಿಡಿಗಳು ಇಂಡಸ್ಟ್ರಿ ಮಾಡುತ್ತೆ ಏನು ಮಾಡ್ತೀರಿ ಈಗ ಆರು ಮಾನ್ಯ ಮಂತ್ರಿಗಳು ತಕ್ಕೊಂಡಿದ್ದಾರೆ ಯಾತಿಗೆ ಬೇಡ ಆ ಮಾತೆ ನಮಗೆ ಬೇಡ ಯಾತಿಗೆ ತಕ್ಕೊಂಡಿದ್ದಾರೆ ನೀವು ಒಂದು ಕಾನ್ಫಿಡೆನ್ಸ್ ಪಬ್ಲಿಕ್ ಸೆಕ್ಯೂರಿಟಿ ಸೆಕ್ಯೂರ್ಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಮನೆ ಸಭಾದ ತಕ್ಕಿ ಗವರ್ನರ್ ಕಡೆ ಒಂದು ಮಿನಿಸ್ಟರ್ ಎಂಎಲ್ಎ ಆಗ್ತೀರಿ ಅದರಲ್ಲಿ ಸೀಕ್ರೆಸಿ ಏನುಂಟು ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ಲಿ ಸೀಕ್ರೆಸಿ ಏನ್ರಿ ನಮಗೆ ಎವ್ರಿಥಿಂಗ್ ಬರಬೇಕು ನಾವು ಕೋರ್ಟ್ ಮಾನ್ಯ ಗವರ್ನರು ಮಾನ್ಯ ಕೋರ್ಟ್ಗೆ ನಾವು ತಲೆ ಬಿಸ್ತೀವಿ ಅದನ್ನ ಅಲ್ಲೇ ಲೈಫ್ ನಮ್ಮದು ಅಲ್ಲಿ ಅವರು ನಮಗೆ ಗಂತಿಗೆ ಆಗ್ತಾ ಗಲ್ಲಾಗ್ತಾ ಸಾಯ್ಬೇಕು ನಾವು ಬಟ್ ಅದು ಇಲ್ಲ ನೀವು ಯಾತಿಗೆ ಅಲ್ಲಿ ಹೋಗ್ತೀರಿ ನೀವೇನು ಮಾಡಿದ್ದೀರಿ ಯಾತಿಗೆ ಅಲ್ಲಿ ಹೋಗ್ತೀರಿ ನೀವು ಯಾರ್ಯಾರು ಹೋಗ್ತಾ ಇದ್ದಾರೆ ನೀವು ಯಾತಿಗೆ ಹೋಗ್ತೀರಿ ನಿಮ್ಮ ಕಡೆ ಏನುಂಟು ಏನು ಮಾಡಿಲ್ಲ ನೀವು ನೀವೇನು ಮಾಡಿಲ್ಲ ಅಂತ ಯಾತಿಗೆ ಥ್ರೆಟನ್ ಮಾಡ್ತೀರಿ ನೀವಿರೋದು ಇಲ್ಲಿ ಬೆಂಗಳೂರಲ್ಲಿ ನೀವಿರೋದು ಬೆಳಗಾವಿನಲ್ಲಿ ನೀವು ಪಾಪ ಡೆಲ್ಲಿ ಅಮೆರಿಕಾ ಆ ಚಾನೆಲ್ ಅವ್ರಿಗೆ ಯಾತಿಗೆ ತರ್ತೀರಿ ನಮ್ಮ ಮಾಧ್ಯಮ ಮುಖಾನಿಂದ ಏನಂತೆ 2,000 ಕೋಟಿ ಅವರು ನಿರಾನಿ ಶುಗರ್ಗೆ ಹಾಕಿದ್ದಾರೆ ಅದನ್ನಲ್ಲಿ ಇರೋದಲ್ಲ ಹಳೆ ಮಿಷಿನ್ಗಳು ಹಳೆ ರೆಕಾರ್ಡ್ಸು ಅದಕ್ಕೆ ಬಿಲ್ಸೇ ಇಲ್ಲ ಆ ರೀತಿಯಲ್ಲಿ 2,000 ಕೋಟಿ ದುಡ್ಡು ಮಾಡಿ ಲೋನ್ ತೆಗಿ ಮಾಡಿದ್ದಾರೆ ಏನಾಗಬೇಕು ನನ್ನ ದುಡ್ಡು ಅದು ನನ್ನ ದುಡ್ಡು ಇಲ್ವೋ ನೀ ನ್ಯಾಯ ಪೊಲೀಸು ಅದು ಮಾಡ್ತೀರಿ ಈ ರೀತಿ ಬೇರೆ ನಿಮ್ಮ ಇಷ್ಟಂತ ತೋರಿಸ್ತೀರಿ ಅಲ್ಲಿ ಎಲ್ಲಿ ಅಲ್ಲಿ ಬ್ಯಾಂಕ್ ಡಿಪಾಸಿಟಲ್ಲಿ ಇರೋ ಹಣ 2,000 ಕೋಟಿ ತೆಗಿದ್ದೀರಿ ನೀರಾನಿ ಶುಗರ್ಗೆ ಆಮೇಲೆ ನೀರಾನಿ ಬ್ಯಾಂಕ್ ಅಂತೀರಿ ಬ್ಯಾಂಕೇ ಇಲ್ಲ ಅದು ಆ ಬ್ಯಾಂಕ್ ಮುಖಾನಿಂತ ಸಾವಿರ ಹಳ್ಳಿ ಜನಗಳಿಂತ ಹಣ ಅವ್ರು ಕೊಡೋದು ಅಲ್ಲಿ ಹಾರ್ವೆಸ್ಟಿಂಗ್ ಮಾಡೋದಕ್ಕೆ ನಿಮ್ಮ ಬ್ಯಾಂಕಿಗೆ ಯಾತಿಗೆ ಬರೋದು ಅದು ಯಾರು ನೋಡಬೇಕು ಆಧಾರ್ ಕೋಡು ಚಿಟ್ಟ ನಿಮ್ಮ RTC ಮಿಟ್ಯೂಷನ್ ಅದು ಪ್ರಕಾರ ಅವ್ರ ಸಿಗ್ನೇಚರ್ ಟ್ಯಾಲಿ ಆಗಿ ಅವ್ರಿಗೆ ಹಣ ಕಾಸು ಬಂದಿರೋದು ಯಾರಿಗೆ ಬಿಡ್ತೀರಿ ಆಮೇಲೆ ನೀವು CBI ನಿಮ್ಮ ಜೊತೆನಲ್ಲಿ IGP ನಿಮ್ಮ ಜೊತೆನಲ್ಲಿ ಚೀಫ್ ಸೆಕ್ರೆಟರಿ ನಿಮ್ಮ ಜೊತೆನಲ್ಲಿ ಯಾರಿಗೆ ಬಿಡ್ತೀರಿ ಇದೆಲ್ಲ ನೀ ಆರೋಪ ಅದು ತನಿಖೆ ಮಾಡೋದಕ್ಕೆ ಅದು ಯಾರ್ದು ಜವಾಬ್ದಾರಿ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಪೋಸಿಷನ್ ಲೀಡರ್ ಆಫ್ ಕರ್ನಾಟಕ ಆರ್ ಇಂಡಿಯಾ ಅವ್ರದಿಲ್ಲ ಜವಾಬ್ದಾರಿ ಅವ್ರದಿಲ್ಲ ತಮ್ಮ ಮುಖಾನಿಂತ ಈ ಜನಗಳು 6.5 ಕೋಟಿ ಜನದ್ದು ಜಿಮ್ಮೇದಾರಿ ಇದು 6.5 ಕೋಟಿ ಡಿಸೈಡ್ ಮಾಡಬೇಕು ಇವರು ಏನು ಬೇಕಂತ ಆಟ ಆಡ್ಬೋದು ಇವರು ಏನು ಬೇಕಂತ ಮಾಡ್ಬೋದು ಯಾರಿಗೆ ಬೇಕಂತ ಸಾಯಿಸ್ಬೋದು ಏನಂತ ಮಾಡ್ಬೋದು ಅದಕ್ಕೆ ಜವಾಬ್ದಾರಿ ತಕ್ಕೋಬೇಕಿರೋದು 6.5 ಕೋಟಿ ಜನ ಈ 6.5 ಕೋಟಿನಲ್ಲಿ ಈ ದುಡ್ಡವರು ಶ್ರೀಮಂತವರು CBIನಲ್ಲಿ ಇರೋವರು ಏನಂತ ನಾವು ಎದುರಿಸ್ಕೊಳ್ತೀವಿ ನಾವು ನೋಡ್ತೀವಿ ನಮಗೆ ಗಲ್ಲಕ್ಕೆ ಆಗ್ತಾ ಆ ಟೈಮಲ್ಲಿ ನಾ ಕ್ಯಾಬಿನೆಟ್ ಬಿಡ್ತೀವಿ ಅಂತ ಯಾರನ್ನ ಹೇಳ್ತೆ ಅದು ಆ ಜವಾಬ್ದಾರಿ ಈ ಮಕ್ಕಳದು ಈ ಜನದ್ದು ಈ 6.5 ಕೋಟಿ ಅವ್ರಿಗೆ ಅವ್ರು ಭಯ ಬೀಳ್ತಾ ಇದ್ದಾರಾ ಇಲ್ಲ ಏನಿಗೂ ಭಯ ಬೀಳ್ತಾರೆ ಇವರು ಏನಕ್ಕೆ ಅವ್ರಿಗೆ ಶಕ್ತಿ ಏನುಂಟು ಅವ್ರು ಮಾಡೋ ದುಡ್ಡಲ್ಲಿ ಅವ್ರು ಮಾಡೋ ಹಣಕಾಸಲ್ಲಿ ಈ ಹಣಕಾಸು ರೂಟ್ ಮಾಡೋದಕ್ಕೆ ಪ್ರೈವೇಟ್ ಬ್ಯಾಂಕು ನಾರ್ತ್ ಕರ್ನಾಟಕನಲ್ಲಿ ಎಲ್ಲಿ ನನ್ನ ಅಣ್ಣ ತಮ್ಮರು ಆ ಫಾರ್ಮರ್ಸ್ ಇದ್ದಾರೋ ಅಲ್ಲಿ ಅರೌಂಡ್ 50 ಬ್ಯಾಂಕ್ಸ್ ಇರೋದು ಇದು ಒಂದು ಇವ್ರದ್ದು ಒಂದು ಅಭ್ಯಾಸ ಗೊತ್ತು ನಾವು ಇವ್ರಿಗೆ 12 ವರ್ಷದಿಂದ ಫೈಟ್ ಮಾಡ್ತೀವಿ ಇವರೇನು ದೊಡ್ಡ ಜನ ಇಲ್ಲ ಬೇಗ ಕಾಪಿ ಮಾಡಿಯವರು ಅವರು ಫಸ್ಟು ಮಾಡಿರೋದು ಕಾಪಿ ಈ CD ಕಾಪಿನ ಅವರೇ ಮಾಡಿರೋದು ಪಾಪ ನನಗೆ ಭಾರಿ ಕಷ್ಟ ಆಗ್ತಾ ಉಂಟು ಯಾರ್ಯಾರು ಬಂದಿದ್ದಾರೋ ಯಾರನ್ನು ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ ಅವ್ರು ಹೇಳ್ತಾರೆ ಎಲ್ಲರಿಗೆ CDಗಳಂತ ಎಲ್ಲಿ CD ಯಾವ ಬೆಡ್ರೂಮಲ್ಲಿ ಯಾರಿರೋದು ಯಾವ ಬೆಡ್ರೂಮಲ್ಲಿ ಯಾರಿರೋದು ಯಾವ CD ಯಾರಪ್ಪ ನೀವು MLA ಯಾರ್ಯಪ್ಪ ಇಲ್ಲಿ ಏನಪ್ಪ ಏ ಇಲ್ಲಪ್ಪ ನಮ್ಮ CD ಇರೋದು ಅವರು ನನ್ನ ಕೈ ಇಲ್ಲ ನಾವು ಸ್ಪಷ್ಟ
ಸ್ಪಷ್ಟ ಆಗೋದಕ್ಕೆ ತಾವೇ ಸ್ಪಷ್ಟ ಮಾಡಬೇಕು ಮುರುಗೇಶ್ ನಿರಾಣಿ ಅವರ ಕಡೆ ಒಂದು 500,000 ಸಿಡಿ ಇರೋದು ಅದು ನಮಗೆ ಅದು ಯಾರ್ಯಾರದು ಅಂತ ತಾವು ಈ ಜಾಗನಲ್ಲಿ ನೀವು ಹೇಳಬೇಕು ನನಗೆ ಯಾಕೆಂದ್ರೆ ಎಲ್ಲರಿಗೂ ಗೊತ್ತು ಅದು ಇಲ್ಲ 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 ತಾ ಸೋಶಿಯಲ್ ಮೀಡಿಯಾನಲ್ಲಿ ಇರೋದು ನಾವು ತಮ್ಮ ಮಾಧ್ಯಮದ ನೋಡಿ ಹೇಳ್ತೀವಿ ಅಲ್ಲಿ ಏನು ಬೇಕೋ ಅದು ಮಾಡ್ತೀವಿ ನಾವು ಅದು ಕಾನೂನು ಪ್ರಕಾರ ಹೋಗ್ತೀವಿ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ತಮ್ಮ ಮೇಲೆ ಎಲ್ಲರದೂ ಸಿಡಿ ಒಂದು ಒಂದು ಅವರೇ ಅಪ್ರಾಕ್ಸಿಮೇಟ್ ಅವರ ಕಡೆ ಒಂದು 500 ಸಿಡಿ ಇರೋದು ಎಲ್ಲರದೂ ಇರಬಹುದು ಅದು ಅದು ನಾವೇನು ಹೇಳ್ತೀವಿ ಅಂತೆ ಅದು ನೋಡೋದು ತಾವು ಅವರ ಸಿಡಿ ಬಾಬಾ ನಮಗೆ ನಾಳೆ ಅವರಿಗೆ ನಾವು ಪವರ್ಸ್ ಕೊಡ್ತೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಬಿಜೆಪಿ ಆಫ್ ಇಂಡಿಯಾ ಅದಿಲ್ಲ ಇನ್ನು 6.5 ಕೋಟಿ ಜನ ಪವರ್ಸ್ ಕೊಡ್ತೆ ಅವರು 50 ಲಕ್ಷ ಸಿಡಿ ಕ್ರಿಯೇಟ್ ಮಾಡೋರು ಇದ್ದಾರೆ ಇವರ ಜೊತೆನಲ್ಲಿ ಯಾರ್ಯಾರು ಕೋರ್ಟ್ಗೆ ಹೋಗ್ತಾರೆ ಅವರೆಲ್ಲ ಇದ್ದಾರೆ ಇಲ್ಲ ಆರೋಪ ಮಾಡ್ತೀವಿ ನಮ್ಮ ಕಡೆ ಇರೋದು ನಮ್ಮ ಪಿ ಎ ಇದ್ದಾರೆ ನಿಮ್ಗೆ ಕಳಿಸ್ತೀವಿ ಎಲ್ಲರ ಮೇಲೆ ಇಷ್ಟೇ ತೆಗಿದ್ದಾರೆ ಈಗ ಅದು ಗವರ್ನರ್ ಕಡೆ ಹೋಗಿರೋದು ಇತ್ತೀಚೆಗೆ ಒಂದು ಸಿಡಿ ರಿಲೀಸ್ ಆಗಿತ್ತು ಒಬ್ಬ ಸಚಿವರದು ಮಾಜಿ ಸಚಿವರದು ಹೌದು ಹೌದು ಆ ಸಿಡಿ ಕೂಡ ಮುರುಗೇಶ್ ನಡಿ ಫ್ಯಾಕ್ಟರಿ ನಾವು ಏನು ಹೇಳಿದಿಲ್ಲ ಅದು ತಾವು ನೋಡಬಹುದು ಬಟ್ ನಾವು ಏನಂತೆ ಒಂದೇ ಹೇಳ್ತೀವಿ ಆಲಂ ಪಾಷ ಅವರೇ ನೀವು ಸ್ಪೆಸಿಫಿಕ್ ಆಗಿ ಅಲಿಗೇಷನ್ ಮಾಡಿ 500 ಸಿಡಿ ಇದೆ 600 ಸಿಡಿ ಇದೆ ಯಾವ ಸಿಡಿ ಯಾರ್ ಸಿಡಿ ಎಂತ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಸರ್ ನಿಮ್ಮ ಸಿಡಿನಾ ಕ್ಲೇಮ್ ಬಗ್ಗೆ ಗಾಳಿ ಕುಂಡಾಸ್ಬೇಡ್ರಿ ನೀವು ಆ ಗೊಂಡಿಲ್ಲ ರೀ ಇಂತವ್ರ ಸಿಡಿ ಇದೆ ಇಂತವ್ರ ಹೆಸರು ಇದೆ ತಾವೆಲ್ಲ ಮಾಡಬೇಕಿಲ್ಲ ತಾ ಏನು ಮಾಡ್ತಾ ಇದ್ದೀರಿ ತಾವ ಏನು ಮಾಡ್ತೀರಿ ಸೆಕ್ಸ್ ಸಿಡಿ ಸೆಕ್ಸ್ ಬಾಬಾ ಅಗೇನ್ಸ್ಟ್ ದಿ ಗವರ್ನಮೆಂಟ್ ಆಫ್ ಎಲೆಕ್ಟೆಡ್ ಪೀಪಲ್ಸ್ ಅಗೇನ್ಸ್ಟ್ ದಿ ಹಾನರಬಲ್ ಚೀಫ್ ಮಿನಿಸ್ಟರ್ಸ್ ಯಾರೇನಾ ಇರಲಿ ಅವ್ರದ್ದು ಎಲ್ಲರೂ ಮಾಡ್ಬೋದು ಇದು ನನಗೆ ತಾವೇನಾರ ಕೇಳ್ಕೊಳ್ರಿ ಮಾಧ್ಯ 6.5 ಕೋಟಿ 6.75 ಕೋಟಿ ಆಗ್ತಾ ಇದ್ದಾರೆ ಇವರಿಗೆ ಇದೆ ಇವರೆಲ್ಲ ಬೇಕಾ ಯಾರ ಮನೆಯಲ್ಲಿ ಯಾರು ದೂರಿ ಬರೋದು ನೆಕ್ಸ್ಟ್ ಅವರು ಇದು ಫಾರ್ಮರ್ಸ್ಗೆ ಎಷ್ಟು ಜನ ಸಾಯ್ತಾ ಇದ್ದಾರೆ ಫಾರ್ಮರ್ಸ್ ಎಷ್ಟು ಜನ ಸೂಸೈಡ್ ಮಾಡ್ತಾ ಇದ್ದಾರೆ ಅವ್ರ ಫ್ಯಾಕ್ಟ್ರಿನಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ ಬ್ಲಾಸ್ಟ್ ಆಗ್ತಾ ಇರೋದು ಅದು ಯಾರು ಇನ್ವೆಸ್ಟಿಗೇಟ್ ಮಾಡಿದ್ದಾರೆ ಅದು ಕೋರ್ಟ್ ಇಷ್ಟೇ ಆರ್ಡರ್ ನೋಡ್ಬೋದು ಇಲ್ವಾ ಗವರ್ನರ್ ಕಡೆ ಈಗ ನನ್ನ ಗವರ್ನರ್ ಕಡೆ ಅವ್ರು ಲೆಟರ್ ಕೊಟ್ಟಿದ್ದಾರೆ ಇಲ್ವಾ ಅವರೇ ನಮ್ಮ ಅದು ರೈಟ್ ವಕೇಟ್ ಯಾತಿಗೆ ಮಾಡಿಲ್ಲ ಅಂತ ಅದಕ್ಕೆ ಮಾಡ್ಬೋದು ನಾವು ಅದು ಡಿಫೆಂಡೆಂಟ್ ಅದನ್ನಲ್ಲಿ ಯಾರಿದ್ದಾರೋ ಮಾಧ್ಯ ಅವರು ಡಿಫೆಂಡೆಂಟ್ ಇದ್ದಾರೆ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೋದು ಇಲ್ಲಾಂತ ಇಲ್ಲ ಇರ್ಬೋದು ಕೋರ್ಟ್ಗೆ ಹೋಗಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡ್ಬೋದು ನನಗೆ ಅರೆಸ್ಟ್ ಮಾಡ್ಬೋದು ಮಾಡ್ಬೋದು ಬಟ್ ಅವರದು ಮಾಡ್ತಾರೆ ಸಿಟಿಗಳಲ್ಲಿ ಇದ್ದಾರೆ ಬೇರೆ ಕೆಲಸನಲ್ಲಿ ಇದ್ದಾರೆ ಅಂತ ಇದು ಇಂಡೈರೆಕ್ಟಾಗಿ ಗೊತ್ತಾಗಿದಿಲ್ವ ಯಾರಿಗೂ ಅದು ಗೊತ್ತಾಗ್ಬಿಡ್ತೆ ಇಲ್ಲಿ ಹಾವು ಬಂದಿರೋದು ಆ ಹಾವು ಅಂತ ನಾವು ಹೋಗ್ತೀವ ಅಲ್ಲಿ ಯಾತಿಗೆ ಜನಗಳು ಹೋಗ್ಬೇಕು ತಡೆ ತಕ್ಕೊಂಡಿರೋದು ಸಿಡಿ ಕೇಸು ನಮ್ಮ ಡಿವೈನ್ ಡೈಟಿಸ್ ಕೇಸು ಅದೆಲ್ಲ ಮಾಡಿದ್ದಾರೆ ಇವರು ಮಾಡ್ಕೊಳ್ಳಿ ನಾವು ಅದು ಮಾತಾಡಿದಿಲ್ಲ ಅದು ಪಾಪ ಹೇಳಿ ಪಾಪ ಹೇಳಿ ನೀವು ಪಬ್ಲಿಕ್ ಸರ್ವೆಂಟ್ ಯಾತಿಗೆ ಎಲೆಕ್ಷನ್ ಬರ್ತೀರಿ ಹೌದೌದು ನೀವು ಎಲೆಕ್ಷನ್ಗೆ ಯಾತಿ ಅಲ್ಲ ಓಪನ್ ಇರಬೇಕು ಓಪನ್ ಆಗಿರಲಿ ನೀವು ಯಾರನ್ನ ಈಗ 6 ಮಂತ್ರಿ ಅವ್ರ ದಾರಿ ತೋರ್ಸೆ ಅವ್ರ ಮಂತ್ರಿಗಳಾಗಲಿ ಇವರಾಗಲಿ ನೀವು ಪಬ್ಲಿಕ್ ನೀವು ಪಬ್ಲಿಕ್ ರೆಪ್ರೆಸೆಂಟ್ ಮಾಡ್ತೀರಿ ಆ ಬಿಡ್ರಿ ಅದು ಅದು ಆ ಮ್ಯಾಟ್ರಲ್ಲಿ ನಾ ಸಿಡಿ ಬಾಬಾ ಅಂತೀವಿ ದಾಖಲೆ ನಮ್ಗೆ ಬೇಡ ನಮ್ಗೆ ಇಲ್ಲ ನೀವು ಮಾಡ್ರಿ ಬಿಡ್ರಿ ನೀವು ಮಾಡ್ರಿ ಬಿಡ್ರಿ ನಾ ಜನಗಳಿಗೆ ಹೇಳ್ತಾ ಇದ್ದೀವಿ ನೀ ಹೇಳ್ಬಿಡ್ರಿ ಆಂಟಿ ಕರಪ್ಷನ್ ಬ್ಯೂರೋ ಐ ಜಿ ಪಿಗೆ ಹೇಳಿದೀವಿ ನಾವು ಐ ಜಿ ಪಿಗೆ ಎಸ್ ಸಿ ಪಿಗೆ ಹೇಳಿದೀವಿ ಸಾಹೇಬ್ರೆ ಅರೆ ಕರೆಕ್ಟ್ ಹೇಳ್ರಿ ನಾವು ಎ ಸಿ ಬಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎ ಸಿ ಬಿನಲ್ಲಿ ಇದೆಲ್ಲ ಬರ್ಸಿದ್ದೀವಿ ನಾವು
ದಾಖಲೆಗಳು ನಾವು ಕೊಟ್ಟಿಲ್ಲ ಅಂತೆ, ಪೊಲೀಸ್ ಮಾಡಿಲ್ಲ ಅಂತೆ, ಎಸಿಬಿ ಮಾಡಿಲ್ಲ ಅಂತೆ, ನಮ್ಗೆ ಜೈಲಲ್ಲಿ ಹಾಕ್ರಿ, ನಾವು ಅಫಿಡವಿಟ್ ಮಾಡ್ತೀವಿ, ನಾವು ಕೋರ್ಟ್ಗೆ ಹೋಗ್ತೀವಿ, ಅದು ದಾಖಲೆಗಳು ಅವ್ರ ಬ್ಯಾಂಕ್ ಎಸಿಬಿಗೆ ನಾವು ಕೊಟ್ಟಿದ್ದೀವಿ. ಅವ್ರು ಇನ್ವೆ ಸರಿ, ಎಸಿಬಿ ನಮ್ಗೆ ಫೈನಲ್ ಇಲ್ವೇ, ನಾವು ಕೋರ್ಟ್ ಲೋಕಾಯುಕ್ತ ಕೋರ್ಟ್ಗೆ ಹೋಗ್ತೀವಿ. ಸರ್, ಸಿ ಡಿ ಆಗಲಿ ಸಹೋದರ, ಆ ಬ್ಯಾಂಕ್ದು ನೀವು ತೆಗಿಲ್ಲ ಅಂತ ಪರವಾಗಿಲ್ಲ, ಅದು ತಮಗೂ ಬಿಟ್ಟಿರೋದು. ಹೇಳೋದು ನಾವು ಹೇಳೋದು, ನಾವು ಜನಗಳ ಕಡೆ ಮಾತಾಡೋದು ನಾವು. ಅವ್ರಿಗೇನು ಗೊತ್ತಿಲ್ಲ ಥರ ಈಗ ಫೋರ್ಜರಿ ಸೈನ್ ನಮ್ದು ಆಗಿಲ್ವೋ ಮಾಡಲಿ, ಪ್ರೂಫ್ ಆಗಲಿ, ಇಲ್ಲ ಇಲ್ಲ ಡಾಕ್ಯುಮೆಂಟ್ ಬೇಡ. ಇಲ್ಲ ಸರ್ ಬೇಕಂತ ಈ ಕಾಪಿ ಉಂಟು, ನಾವು ಐ ಜಿ ಪಿ ಅವ್ರು ಕೊಟ್ಟಿದ್ದೀವಿ, ಅವರು ಮಾಡಿದಿಲ್ಲ. ಯಾಕೆಂತ ಇವರು ಸಿ ಎಂ ಕಂಟ್ರೋಲ್ ಅಲ್ಲಿ ಇರ್ತಾರೆ, ಕೋರ್ಟ್ ಅಲ್ಲಿ ಆರ್ಡರ್ ತೆಗ್ತೀವಿ. ನಿಮ್ಮ ಬಳಿ ನೀವು ಮಾಡಿದಂತ ಆರೋಪಕ್ಕೆ ಏನಾದರೂ ಸಾಕ್ಷಿ ದಾಖಲೆಗಳು ಇದ್ದಾವಾ ಇಲ್ವಾ? ಡಾಕ್ಯುಮೆಂಟ್ ನಾವು 6-8 ತಿಂಗಳಿನಿಂದ ಸ್ಟಡಿ ಮಾಡಿದ್ದೀವಿ, 8 ತಿಂಗಳು ಮಾಡಿ ಎಲ್ಲರೂ ನಾವು ಒಂದು 800,000 ಜನಗಳಿಗೆ ಭೇಟಿ ಮಾಡಿದ್ದೀವಿ. ಅವ್ರಿಗೆ ಅದು ಆಗಲಿ, ಅದು ನಮ್ಮ ಆರೋಪನೇ ಇದು ಸರಿ. ಅದನ್ನಲ್ಲಿ ಆರೋಪ ನಮ್ಮದು ತಪ್ಪಾಗತ್ತೆ, ನಮಗೆ ಜೈಲಿಗೆ ಆಗ್ಬೋದು. ಈ ಆರೋಪ ಯಾವ್ಯಾವ ಆರೋಪ ತಪ್ಪು? ಈ ಸಿಡಿದು ಆಗಲಿ, ಬೇರೆದು ಬ್ಯಾಂಕ್ದು ಆಗಲಿ, ನೀರಾಣಿ ಶುಗರ್ಗೆ 2,000 ಕೋಟಿ ಹಣಕಾಸು ತಗೊಂಡಿರೋ ಅದೇ ಆಗಲಿ, ನೀರಾಣಿ ಶುಗರ್ಗೆ ಅಪ್ರೂವಲ್ ಇಲ್ಲ ಅಂತ ಹೇಳೋದು ಆಗಲಿ, ನಮ್ಮ ಕೇಸಲ್ಲಿ ಕೋರ್ಟಲ್ಲಿ ನಡೆಸ್ತಾ ಇಲ್ಲ, ನಮಗೆ ಬಿಡ್ತಾ ಇಲ್ಲ ಕೋರ್ಟಲ್ಲಿ, ಅದು ಚಾರ್ಜ್ ಶೀಟು ಆಗಿರೋದು ನಮ್ಮ ಕೇಸಲ್ಲಿ. ಈಗ ಅದಕ್ಕೆ ನಮ್ಗೆ ಸಂಬಂಧ? ಅದಕ್ಕೆ ಜನಗಳು ನಾವು ನಾ ಅಣ್ಣ ತಮ್ಮ ಜೊತೆಯಲ್ಲಿ ಇದ್ದೀವಿ, ನಮ್ಮದು ಯಾವ ರೀತಿ ಫೋರ್ಜರಿ ಮಾಡಿದ್ರು ಆ ಥರ ಜನಗಳಿಗೆ ಗೊತ್ತೇ ಇಲ್ಲ ಲೋನ್ ತೆಗಿದ್ದಾರೆ. ಸರಿ, ಈ ಕೋಆಪರೇಟಿವ್ ಬ್ಯಾಂಕ್ ಮಾಡೋದು ಎಲ್ಲಿ? ಕೋಆಪರೇಟಿವ್ ಬ್ಯಾಂಕಲ್ಲಿ ನಿಮ್ಮದು 10 ರೂಪಾಯಿ ಬ್ಯಾಂಕಿಗೆ ಹಾಕ್ತೀರ ಅಲ್ಲ ಚೆಕ್ ಬರೋದು, 25,000 ಚೆಕ್ ಬರೋದು. ಬಟ್ ಇವ್ರದ್ದು ಎಲ್ಲ ಕ್ಯಾಶ್ ಎಷ್ಟು ಡಿಪಾಸಿಟ್ ಆಗಿರೋದು? ಇವ್ರದ್ದು ಹಣಕಾಸು ಕ್ಯಾಶ್ ಎಷ್ಟು ಡಿಪಾಸಿಟ್? ಅದು ತನಿಖೆ ಬೇಡನ? ಅದೆಲ್ಲ ನಾವು ಕೊಡಬೇಕಾ ನಿಮಗೆ? ಅದು ಇರ್ತೆ ಇರಲಿ ಇಲ್ಲಂತ ಬೇಡ ರೀ. ನೀವು ಒಂದು ಹೌದಾ ಬಂದು, ನೀವು ಒಂದು ಚೀಫ್ ಮಿನಿಸ್ಟರ್ ಆಗಿ, ನೀವು ಒಂದು ಮಿನಿಸ್ಟರ್ ಆಫ್ ಹೋಮ್ಸು ಇಲ್ಲಂತ ಮೈನ್ಸ್ ಮಿನಿಸ್ಟರ್ ಆಗಿ ಏನು ಬೇಕಂದು ಮಾಡ್ಬೋದಾ? ನಿಮ್ಗೆ ತನಿಖೆ ಇಲ್ವಾ?